ಹೇಳು. ಈಗ ನಿಮ್ಗೇನೆ ಆಪ್ಷನ್ ಕೊಟ್ರೆ ನಿಮ್ಗೆ ಯಾವ್ದೇ ಅಂಗಡಿ ಬೇಕು, ಇಂಥದ್ದು ಬೇಕು ನಿಮಗೆ ಸರ್ಕಾರದಿಂದ ಅಂದರೆ ಏನು ಬೇಕು ಅಮ್ಮ? ಏನು ಕೊಡ್ತಾರೆ ಅವರು, ಏನು ಮಾಡೋದು, ಏನು ಕೊಡಲ್ಲ ಅವರು. ಸುಮ್ಮನೆ ಎಲೆಕ್ಷನ್ ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ಹೋಗ್ತಾರೆ. ಬಡವ್ರಿಗೆ ಏನ ಮನೆ ಇಲ್ದಿರೋರ್ಗೆ ಮನೆ ಕೊಡ್ತಾರೆ, ಇಲ್ಲ ಮಕ್ಕಳಿಗೆ ಏನು ಸ್ಕೂಲ್ಗೆ ಸಹಾಯ ಮಾಡ್ತಾರೆ, ಏನು ಮಾಡಲ್ಲ. ಇನ್ನೇನಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕು? ನಾವು ನಾವು ಹಾಕಿದ್ರೇನ ಅವ್ರು ಕೂತ್ಕೊಳ್ಳೋದ ಮೇಲೆ, ಇಲ್ದಿರೋ ಕೆಳಗೆ ಕೂತ್ಕೋತಾರೆ. ಹಾಕೋದೇ ಬೇಡ ಅಲ್ಲಮ್ಮ. ಈಗ ಕಾಂಗ್ರೆಸ್ಸಿಂದ ಸಿದ್ದು ಸರ್ಕಾರದಿಂದ ಫ್ರೀ ಬಸ್ ಆಗಿರ್ಬೋದು, ಕರೆಂಟ್ ಬಿಲ್, ಬಸ್ ಏನು ಕರೆಂಟ್ ಬಿಲ್ ಎಲ್ಲ ಕಟ್ಟಬೇಕು. ಕರೆಂಟ್ ಬಿಲ್ ಕಟ್ದಿರನ್ನ ಅದೇನೇ ಬರೋದೇ ಬರ್ತಿತ್ತು ಕರೆಂಟ್ ಬಿಲ್, ಏನು ಕಡಿಮೆ ಆಗಿಲ್ಲ. ಏನಂದ್ರೆ ಇದೊಂದು ಬಸ್ಸು ಅಷ್ಟೇ. ಅದಕ್ಕೆ ಈ ತರ ನಿಮಗೆ ಆಯ್ಕೆ ಕೊಟ್ರೆ ನಿಮಗೆ ಯಾವ್ದು ಬೇಕು ಅಮ್ಮ? ನನಗೆ ಏನಮ್ಮ ಬೇಕು? ಮನೆ ಬೇಕು, ಮನೆ ಒಂದೇ ಬೇಕು. ಎಲ್ಲ ಅದು ಕೊಡಲ್ವಲ್ಲ, ಅದು ಕೊಡಲ್ವಲ್ಲ. ಕೊಡ್ತೀನಿ ಕೊಡ್ತೀನಿ ಅಂತಾರೆ, ಕೊಡೋದಿಲ್ಲ, ಏನೂ ಇಲ್ಲ. ಗಂಡ ಇಲ್ದಿರ ಮಕ್ಳು ನೋಡದೆ ಇರೋರಿಗೆ ಒಂದು ಮನೆ ಮಟ್ಟ ಕೊಟ್ರೇನು ಒಂದು ಓದುತ್ತೆ, ಒಂದು ಕೆಲಸ ಕೆಲಸ ಏನಾನ ಇಸ್ಕೊಟ್ರೇನು ಇದಾಗುತ್ತೆ, ಏನೂ ಇಸ್ಕೊಡಲ್ಲ. ಥ್ಯಾಂಕ್ ಯು.